ಶಾರದ ಸ್ಮಾರ್ಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ನಾನು ನೋಡಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ತೊಗೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿ ಟೇಕ್ ಮಾಡ್ತಾ ಇದ್ದೀನಿ. ಓಕೆ, ಕಡಲೆ ಬೀಜ ಫಸ್ಟೇ ನಾನು ನೋಡಿ ನೀರಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜ ಸುಲಿದಿಟ್ಕೊಂಡಿದ್ದೆ. ಹಸಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನು. ನೀವು ಅಕಸ್ಮಾತ್ ಒಣಗಿರೋ ಕಡಲೆ ಬೀಜ ಉಪಯೋಗಿಸ್ತೀವಿ ಅಂದರೆ ಒಂದು ನೈಟ್ ಫಸ್ಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ಕುಕ್ಕರಲ್ಲಿ ನೋಡಿ ಒಂದೇ ಒಂದು ವಿಶಲ್ ಹಾಕ್ಕೊಂಡಿದ್ದೀನಿ, ತೊಗೊಂಡಿದ್ದೀನಿ. ಅಕಸ್ಮಾತ್ ವಿಶಲ್ ಏನು ಬೇಡ, ಹಾಗೆ ಹಾಗೆ ಮಾಡ್ಕೋತೀವಿ. ಹಸಿ ಕಡಲೆಕಾಯಿ ಬೀಜನ ಹಾಗೆ ಮಾಡಿ ಒಣಗಿರೋ ಕಡಲೆಕಾಯಿ ಬೀಜ ಆದರೆ ಒಂದು ವಿಶಲ್ ತೊಗೊಳ್ಳಿ, ನೆನೆಸ್ಬಿಟ್ಟು ನೀರು ನೈಟು ಬೆಳಗ್ಗೆ ಎದ್ದು ಒಂದು ವಿಶಲ್ ತೊಗೊಂಡು ಇವಾಗ ಇದಕ್ಕೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗೋಣ. ಮತ್ತು ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಸ್ವಲ್ಪ ಚಾಟ್ ಮಸಾಲ, ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಮತ್ತು ನೆಕ್ಸ್ಟ್ ಈರುಳ್ಳಿ. ಈರುಳ್ಳಿ ಜಾಸ್ತಿ ರೇಟ್ ಇದೆ, ನೋಡ್ಕೊಂಡು ಯೂಸ್ ಮಾಡಿ. ನೋಡಿ, ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ನೋಡಿ, ಒಂದು ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ನಾನು, ಸಣ್ಣ ಕಾಯಿ. ಒಗ್ಗರಣೆ ಅಂತ ನಾನು ಫಸ್ಟ್ ನೋಡಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೇವೆ ತೊಗೊಂಡಿದ್ದೀನಿ ಮೇಲೆ ಗಾರ್ನಿಶ್ಗೋಸ್ಕರ, ಟೇಸ್ಟ್ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ನೀವು ನೋಡಿ ಬನ್ನಿ, ಎಲ್ಲ ಒಂದೊಂದ ಮಿಕ್ಸ್ ಮಾಡ್ತಾ ಹೋಗೋಣ. ಈ ಕಡಲೆ ಬೀಜ ಮಸಾಲ ಹಬ್ಬಗಳಿಗೆ ಮಾಡ್ಕೋಬೋದು ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಪ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಫಸ್ಟು. ಖಾರ ನೀವು ಇಷ್ಟ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗಾದಷ್ಟು ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡಿ. ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಕೊತ್ತಂಬರಿ ಸೊಪ್ಪು. ಮತ್ತು ನೆಕ್ಸ್ಟ್ ಕಾಯಿ ತುರಿ ಹಾಕ್ಕೊಳ್ಳೋಣ. ಬಂದಾನೆ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಅನಿಸ್ತಾ ಇದೆ ಕಡಲೆ ಬೀಜ ಮಸಾಲ? ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ವಿಟಮಿನ್ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಣ್ಣೆ, ಕರಿಬೇವಿನ ಸೊಪ್ಪು, ಒಗ್ಗರಣೆ ಮಾಡಿಕೊಂಡಿದೆ, ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ. ಚಿಲ್ಲಿಗೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಮಾತ್ರ ಒಳ್ಳೆ ಸ್ಪೈಸಿ ಆಗಿರುತ್ತೆ. ಒಂದು ಸ್ವಲ್ಪ ಖಾರ ಉಪ್ಪು ಇರೋದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನೀವು ಇವಾಗಲೇ ತಿನ್ನಂಗಿದ್ರೆ ಸೇವ್ ಹಾಕ್ಕೊಳ್ಳಿ, ಅಥವಾ ಲೇಟಾಗಿ ತಿಂತೀವಿ ಅನ್ನೋದಾದರೆ ಆಮೇಲೆ ಹಾಕ್ಕೊಳ್ಳಿ ಸೇವ್ನ. ಓಕೆ ಫ್ರೆಂಡ್ಸ್, ನೋಡಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿ ಒಂದು ಚಿಕ್ಕ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸಣ್ಣ ನಿಂಬೆಹಣ್ಣು ಅರ್ಧ ಕಟ್ ಮಾಡ್ಕೊಂಡು ನಿಂಬೆಹಣ್ಣು ಹಾಕ್ಕೊತೀನಿ, ಸ್ಪೈಸಿ ಆಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.
ರೂಢಿ ಇಷ್ಟ ಆಯ್ತಾ ಕಡಲೆಬೀಜ ಮಸಾಲ. ಇಷ್ಟ ಆದರೆ ನೀವು ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ನ ನಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೊಸ ಚಾನಲ್ಗೆ.